ಮಂಗಳವಾರದಿಂದ ಮಹದಾಯಿ ಕಳಸಾ ಬಂಡೂರಿ ನಾಲಾ ಯೋಜನೆ ಜಾರಿಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಅಖಿಲ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಇಲ್ಲ ವಿಷ ಕೊಡಿ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಖಿಲ ಕರ್ನಾಟಕ ರೈತ ಸಂಘ ಹಾಗೂ ಅಖಿಲ ಕರ್ನಾಟಕ ರೈತ ಸಂಘ ಮಹಿಳಾ ಘಟಕ ಹಸಿರು ಸೇನೆ ಬೆಂಗಳೂರು ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟದಿಂದ ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾ ಕೇಂದ್ರದಲ್ಲಿ ಮಾನ್ಯ ಪ್ರಾದೇಶಿಕ ಆಯುಕ್ತರ ಕಚೇರಿ ಹತ್ತಿರ ಇವತ್ತು ಧರಣಿಯನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ಧರಣಿಯ ವಿಚಾರಗಳು ರೈತರ ಅನೇಕ ಜಟಿಲ ಸಮಸ್ಯೆಗಳಿವೆ ಅದರಲ್ಲಿ ಪ್ರಮುಖವಾಗಿ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ತಕ್ಷಣ ಕಾರ್ಯಾಚರಣೆಗೆ ಬರಬೇಕು ಕಾಮಗಾರಿ ಪ್ರಾರಂಭವನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಿದ್ದೇವೆ ಮತ್ತು ಸನ್ಮಾನ್ಯ ದಿವಂಗತ ಬಂಗಾರಪ್ಪನವರು ಇದ್ದಾಗ ರೈತರಿಗೆ ಉಚಿತವಾಗಿ ವಿದ್ಯುತ್ತನ್ನು ವಿದ್ಯುತ್ ಕಂಬಗಳನ್ನು ಟಿ ಸಿಗಳನ್ನು ಅಕ್ರಮ ಸಕ್ರಮದಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ತುಂಬಿದರೆ ಉಚಿತವಾಗಿ ಕೊಡ್ತಾಯಿದ್ದರು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಬಂದ ಮೇಲೆ ದಿಢೀರನೆ ವಿದ್ಯುತ್ ಕಂಬಗಳನ್ನು ಪರಿಕರಗಳನ್ನು ಟಿ ಸಿಗಳನ್ನು ಸ್ವಂತ ಹಣದಲ್ಲಿ ರೈತರು ಹಾಕಬೇಕು ಅಂತೇಳಿ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ ಅದು ಖಂಡನೀಯ ಅದನ್ನು ವಿರೋಧಿಸಿ ಇವತ್ತು ಹೋರಾಟವನ್ನು ಮಾಡ್ತಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ರೈತರು ನಾಲ್ಕೈದು ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿಗೆ ಬರಗಾಲಕ್ಕೆ ತುತ್ತಾಗಿದ್ದಾರೆ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಇವತ್ತು ಸರ್ಕಾರಕ್ಕ ಕೇಂದ್ರ ರಾಜ್ಯ ಸರ್ಕಾರಕ್ಕ ಒತ್ತಾಯವನ್ನು ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳು ಬಗರ್ ಹುಕುಂ ಸಾಗುವಳಿ ಮಾಡಿದಂಥ ರೈತರಿಗೆ ರಾಜ್ಯದಲ್ಲಿ ಅಕ್ಕಪತ್ರವನ್ನು ಕೊಡ್ತಾ ಇಲ್ಲ ಸನ್ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣೇ ಹೇಳ್ತಿದ್ದಾರೆ ಪ್ರತಿ ತಾಲೂಕಿನಲ್ಲಿ ಬಗರಕುಂ ಸಗಳಿದಾರರಿಗೆ ಅಕ್ಕಪತ್ರವನ್ನು ನೀಡಬೇಕು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಶಾಸಕರು ಸಮೇತ ಇವತ್ತು ಅಕ್ರಮ ಸಕ್ರಮ ಸಮಿತಿಯ ಸಭೆಯನ್ನು ಕರೀತಾ ಇಲ್ಲ ಅಲ್ಲಿ ರೈತರಿಗೆ ಅಕ್ಕಪತ್ರವನ್ನು ನೀಡ್ತಾ ಇಲ್ಲ ಬ ಕರಾಬಿದೆ ಇದೆ ಅಂತೇಳಿ ಇವತ್ತು ರಾಜ್ಯದಲ್ಲಿ ಅಕ್ಕಪತ್ರವನ್ನು ನೀಡ್ತಾ ಇಲ್ಲ ಬ ಖರಾ ಅಂದರೆ ಏನಂತೇಳಿ ಇವತ್ತು ನಾವು ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದ್ದೇವೆ ಬ ಖರಾಬ್ ಅಂತ ಹೇಳಿದ್ರೆ ಹಳ್ಳ ಕೊಳ್ಳ ಏನು ಬೆಳೆಯೋದಿಲ್ಲ ಅವಕ್ಕೆ ಬಹ ಖರಾಬ್ ಅಂತಾರೆ ಸರಿಯಾಗಿ ಬೆಳೆಯುವಂಥ ಇವತ್ತು ಪ್ರದೇಶಗಳಿಗೆ ಬ ಖರಾಬು ಎನ್ನುವ ಒಂದು ಹುನ್ನಾರವನ್ನು ಇಟ್ಕೊಂಡು ಹಕ್ಕುಪತ್ರವನ್ನು ಇಲ್ಲ ಸುಮಾರು ರೈತರು ನಲವತ್ತು ಐವತ್ತು ವರ್ಷಗಳಿಂದ ಈ ಹಿಂದೆ ಯಾವ ಯಂತ್ರಗಳು ಇರಲಿಲ್ಲ ಕೈಯಿಂದ ಗುದ್ಲಿ ಸಲಿಕೆ ಹಾರೆಯಿಂದ ಇವತ್ತು ಸಾಗುವಳಿ ಮಾಡಿದಂಥ ರೈತರು ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಆಹಾರ ಭದ್ರತೆಯನ್ನು ಒಳಿಸ್ತಿದ್ದಾರೆ ಅವರೂ ರೈತರೇ ಅವರಿಗೆ ಅಕ್ಪತ್ರವನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ನಮ್ಮ ವೇದಿಕೆ ಮುಖಾಂತರ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಹಾಗೂ ವಿವಿಧ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳದವು ಆ ಸಮಸ್ಯೆಗಳಿಗೆ ಮಾನ್ಯ ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಳಗೊಂಡಂತೆ ನಮ್ಮ ರೈತರನ್ನು ಒಳಗೊಂಡಂತೆ ಸಭೆಯನ್ನು ಕರೆದರೆ ಆ ಸಭೆಯಲ್ಲಿ ಚರ್ಚೆ ಮಾಡಿ ನಾವು ಹೋರಾಟವನ್ನು ವಾಪಸ್ ತಗೊಂತೇವೆ ಅಂತೇಳಿ ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಂಗಳೂರಿಂದ ದೂರವಾಣಿ ಮುಖಾಂತರ ಮಾತನಾಡಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತೇವೆ ಅಂತ ಹೇಳ್ಯಾರ ಆದರೆ ಇದುವರೆಗೂ ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ಯಾವ ಅಧಿಕಾರಿಗಳು ಬಂದು ನಮ್ಮ ರೈತರನ್ನು ಭೇಟಿಯಾಗಿಲ್ಲ ಮೊಟ್ಟ ಮೊದಲಿಗೆ ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ರೈತರ ಯೋಗಕ್ಷೇಮವನ್ನು ವಿಚಾರಣೆ ಮಾಡಿ ಹೋಗಿದ್ದಾರೆ ಇವತ್ತು ನಾವು ಅಧಿಕಾರಿಗಳನ್ನು ಇಲ್ಲಿಯ ಉಸ್ತುವಾರಿ ಸಚಿವರ ನಡೆಯನ್ನು ಖಂಡನೆ ಮಾಡ್ತಾ ಇದ್ದೇವೆ ನಾಳಿನ ದಿನ ಇನ್ನು ಹೆಚ್ಚು ರೈತರು ಸೇರ್ತಿದ್ದೇವೆ ಹದಿನೈದನೇ ತಾರೀಕಿನ ದಿವಸ ದೊಡ್ಡ ಮಟ್ಟದ ಚಳವಳಿ ಇಲ್ಲಿ ನಡೆಯುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಸರ್ಕಾರವನ್ನು ಈ ಕಡೆಗೆ ಕಣ್ಣು ತೆರೆಯದೆ ಹೋದರೆ ಮುಂದೆ ನಾವೆಲ್ಲ ಮುಖಂಡರು ಸೇರಿ ಉಗ್ರವಾದ ಚಳವಳಿಯನ್ನು ಮಾಡಿ ಕೇಂದ್ರ ರಾಜ್ಯ ಸರ್ಕಾರವನ್ನು ಎಚ್ಚರಿಸೋ ಕೆಲಸವನ್ನು ಮಾಡ್ತಿದ್ದೇವೆ ಅಂತ ಹೇಳಿ ಇವತ್ತು ಒತ್ತಾಯವನ್ನು ಮಾಡ್ತಿದ್ದೇವೆ ಹಿಂದಿನ ವರ್ಷ ನಮ್ಮ ರೈತರಿಗೆ ಏನು ಬೆಳೆ ಹಾನಿಯಾಗಿದ್ದಕ್ಕೆ ಬೆಳೆ ವಿಮೆನ ತುಂಬ್ಯಾರ ಸರ್ಕಾರನೇ ಡಿಕ್ಲೇರ್ ಮಾಡಿದೆ ನಾವು ಯಾರೂ ರೈತರು ಬರಗಾಲ ಅಂತ ಘೋಷಣೆ ಮಾಡಿಲ್ಲ ಸಿದ್ದರಾಮಯ್ಯವರು ಸರ್ಕಾರನೇ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಆ ಬರಗಾಲ ಅಂತ ಘೋಷಣೆ ಮಾಡಿದಂಥ ಪ್ರದೇಶದಲ್ಲಿ ಬೆಳೆ ವಿಮೆ ತುಂಬಿದ್ರು ಅವರಿಗೆ ಬೆಳೆ ಹಾನಿಯನ್ನು ಕೊಡ್ತಾ ಇಲ್ಲ ಇವತ್ತು ಬೆಳೆ ಕಂಪನಿಯವರು ಮಧ್ಯವರ್ತಿಗಳು ಅಧಿಕಾರಿಗಳು ಕೂಡಿಕೊಂಡು ಇವತ್ತು ಮೋಸವನ್ನು ಮಾಡ್ತಿದ್ದಾರೆ ರೈತರಿಗೆ ಇದನ್ನು ನಾವು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಯಾರು ಮೋಸ ಮಾಡ್ಯಾರ ಮುಂದೆ ನಾವು ಉಗ್ರ ಹೋರಾಟವನ್ನು ಮಾಡ್ತಾ ಇದು ಸಿ ಬಿ ಐಗೆ ಒತ್ತಾಯವನ್ನು ಮಾಡ್ತಿದ್ದೇವೆ ಇವತ್ತು ಹೋರಾಟದ ಮುಖಾಂತರ ಸಿ ಬಿ ಐಗೆ ಒತ್ತಾಯವನ್ನು ಮಾಡ್ತಿದ್ದೇನೆ ಇವತ್ತು ನಮಗೆ ನ್ಯಾಯ ಸಿಗ್ತಾಯಿಲ್ಲ ಹಾಗಾಗಿ ಅನೇಕ ವಿಚಾರಗಳು ನಾವು ಬರಗಾಲ ಪರಿಹಾರವು ಸಮೇತ ಇವತ್ತು ಬಂದಿಲ್ಲ ಅನೇಕ ಕಡೆ ಮತ್ತು ಬೇಕಾದಷ್ಟು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಸ್ಗಳು ಸಂಚಾರ ಆಗ್ತಾಯಿಲ್ಲ ಇವರು ಸರ್ಕಾರ ಹೇಳ್ತತಿ ಕೋಳಿದ ಕೂಗಿದ ಊರಿಗೆ ನಾವು ಬಸ್ ಕೊಡ್ತೇವೆ ಅಂತೇಳಿ ಸ್ವಾಮಿ ಅನೇಕ ಹಳ್ಳಿಗಳಿಗೆ ಇವತ್ತು ವಿದ್ಯುತ್ ಸೌಲಭ್ಯ ಇಲ್ಲ ಬಸ್ಸುಗಳಿಲ್ಲ ಬಸ್ ಕೇಳಿದರೆ ಡ್ರೈವರ್ ಇಲ್ಲ ಅಂತಾರೆ ಡ್ರೈವರ್ ಕೇಳಿದ್ರೆ ಕಂಡಕ್ಟರ್ ಇಲ್ಲ ಅಂತಾರೆ ಹೊಸ ಬಸ್ ಬರಲಿ ಅಂತಾರೆ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಹೊಸ ಬಸ್ಗಳನ್ನು ಕೊಟ್ಟದ್ದು ಸರ್ಕಾರ ಈಗ ಅವ್ರು ರಾಗ ಹೇಳ್ತಾರ ವಾಯುವ ಸಾರಿಗೆ ಸಂಸ್ಥೆಯ ನಿರ್ದೇಶಕರನ್ನ ಭೇಟಿ ಏನು ಹೇಳ್ತಾರಂದ್ರೆ ಕಂಡಕ್ಟರ್ ಡ್ರೈವರ್ ಇಲ್ಲ ಅಂತ ಈಗ ನೆಪ ಹೇಳ್ತಾರೆ ಇದು ನೆಪ ಹೇಳೋದು ನಮಗೆ ಬೇಕಾಗಿಲ್ಲ ಇವತ್ತು ಇವತ್ತು ನಮ್ಮ ಬೇಡಿಕೆ ಏನಿದೆ ಅಂತ ಹೇಳಿದ್ರ ಬಸ್ಗಳನ್ನು ಕೊಡ್ರಿ ನಾವು ಸರ್ಕಾರಿ ಬಸ್ಗಳನ್ನು ನಂಬಿದಂಥವರು ಅದರ ಮೇಲೆ ಅವಲಂಬಿತವಾದಂಥವರು ಸರ್ಕಾರಿ ಬಸ್ ಕೊಡೋದು ಹೋದ್ರೆ ಬಸ್ ನೀಡದೆ ಹೋದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿತು ಹೋಗಿದೆ ಜನಸಾಮಾನ್ಯರು ಬದುಕೋದು ಕಷ್ಟವಾಗಿದೆ ಎಲ್ಲ ಕಡೆ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟದವು ರಸ್ತೆಗಳ ರಿಪೇರಿ ಆಗಬೇಕು ನಾವು ಮೊನ್ನೆ ಸೌದತ್ತಿ ತಾಲೂಕು ಹೆರೂರು ಗ್ರಾಮಕ್ಕೆ ಹೋಗಿದ್ವಿ ಆ ಹೆರೂರು ಗ್ರಾಮದಲ್ಲಿ ಪಿ ಡಬ್ಲ್ಯೂ ಟಿ ರಸ್ತೆಯಲ್ಲೇ ಕಾಲುವೆಗಳಿಲ್ಲ ಚರಂಡಿ ಇಲ್ಲ ವಿದ್ಯುತ್ ದೀಪಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅಲ್ಲಿಯ ಜನರು ಗುಡ್ಡುಗಾಡು ವಾಸಿಗಳಾಗಿದ್ದಾರೆ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೇಳು ವರ್ಷಗಳ ಕಳೆದರೂ ಸಮೇತ ನಿಜವಾದ ಸ್ವಾತಂತ್ರ್ಯ ನಮ್ಮ ರೈತರಿಗೆ ಸಿಕ್ಕಲ್ಲ ಇದು ಖಂಡನೆಯನ್ನು ಮಾಡ್ತಿದ್ದೇವೆ ಅದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ದಿವಸನ ನಾವು ಚಳವಳಿ ಮಾಡ್ತಾ ಇರ್ಬೋದು ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತೇಳಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಯಾರಿಗೆ ಸಿಕ್ಕಿದೆ ಅಂತೇಳಿದರೆ ಭ್ರಷ್ಟ ರಾಜಕಾರಣಿಗಳು ಸಿಕ್ಕಿದೆ ಭ್ರಷ್ಟ ಅಧಿಕಾರಿಗಳು ಸಿಕ್ಕಿದೆ ನಿಜವಾದಂಥ ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಆದ್ದರಿಂದ ನಾವು ಹೋರಾಟವನ್ನು ಮಾಡೇ ಮಾಡ್ತೇವೆ ಎಂಬ ಮಾತನ್ನು ಇವತ್ತು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಹನುಮಂತಪ್ಪ ದಿವಿಗೇಳ್ಳಿ ಬೆಂಗಳೂರು ಪ್ರತಿಭಟನೆ ಬಗ್ಗೆ ಮಾತನಾಡಿದ ರೈತರು ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಂದ ರೈತರು ಕಳಸಾ ಬಂಡೂರಿ ಯೋಜನೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ದೊಡ್ಡ ನದಿಗಳಿಂದ ಹರಿದು ಸಮುದ್ರ ಸೇರುವ ನೀರು ನಮ್ಮ ಕಳಸಾ ಬಂಡೂರಿ ನಾಲಾ ನೀರು ಸರ್ಕಾರಗಳು ಕುಡಿಯಲು ಕೊಡ್ತಾ ಇಲ್ಲ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಆದಷ್ಟು ಬೇಗನೆ ಕಾಮಗಾರಿ ಪ್ರಾರಂಭಿಸಬೇಕು ಕಾಮಗಾರಿ ಆರಂಭದವರೆಗೆ ನಾವು ಪ್ರತಿಭಟನೆಯನ್ನ ಹಿಂಪಡೆಯುವುದಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು